ಕೊಡ್ತಾರೆ ಅಧಿಕಾರಕ್ಕೆ ಬಂದ ನಂತರ. ಪಕ್ಷದ ಉಸ್ತುವಾರಿ ನಾನು ಸರ್ಕಾರ ಪಕ್ಷದ ಮುಖಂಡರಾಗಿ ನಿಮ್ಮ ತತ್ವ ಸಿದ್ಧಾಂತಗಳಿಗೆ ಸರಿ ಹೋಗುತ್ತೋ ಎಸ್ ಡಿ ಪಿ ಜೊತೆಗೆ ನೋಡಿ, ಉಳ್ಳಾಳದಲ್ಲಿ ನಾವು ಎಸ್ ಡಿ ಪಿ ಜೊತೆ ನಮ್ಗೆ ಯಾವುದೇ ಹೊಂದಾಣಿಕೆ ಇಲ್ಲ. ಬಹಳ ಸ್ಪಷ್ಟ, ನಮಗೆ ಅಧಿಕಾರ ಇಲ್ಲದಿದ್ರೂ ಚಿಂತೆ ಇಲ್ಲ. ಎಸ್ ಡಿ ಪಿ ಅಲ್ಲಿ ನಾವು ಒಪ್ಪಂದಕ್ಕೆ ನಾವು ಹೋಗುದಿಲ್ಲ. ಜೆಡಿಎಸ್ ಜೊತೆ ಮಾಡ್ತೀರಾ? ಅಲ್ಲಿಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ. ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಕೂಡ ಅದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನಾನು ಪಕ್ಷದ ಮುಖಂಡನಾಗಿ ಅದು ನನ್ನ ತೀರ್ಮಾನ. ಮತ್ತು ಎಲ್ಲಿಯೂ ಬೇರೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ತಮ್ಮ ತತ್ವ ಆದರ್ಶವನ್ನು ಇವತ್ತು ಪಾಲಿಸಿಕೊಂಡಿರುತ್ತು ಹೋಗುವಂಥದ್ದು. ನಮ್ಗೆ ಅಧಿಕಾರವೇ ಮುಖ್ಯ ಅಲ್ಲ, ಅಧಿಕಾರವೇ ಮುಖ್ಯ ಅಂತ ಹೇಳಿಕೊಂಡು ಏನೆಲ್ಲ ಮಾಡ್ಲಿಕ್ಕೆ ನಾನು ನನ್ನ ಕ್ಷೇತ್ರದಲ್ಲಿ ಅಧಿಕಾರವೇ ಮುಖ್ಯ ಅಂತ ಹೇಳಿಕೊಂಡು ಏನೆಲ್ಲ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನಾವು ಬ್ಲಾಕಿನ ಅಧ್ಯಕ್ಷ, ನಮ್ಮ ಹಿರಿಯ ಕಿರಿಯ ಮುಖಂಡರು ಎಲ್ಲ ಕೂತ್ಕೊಂಡು ಪಕ್ಷಕ್ಕೆ ಮತ್ತು ಊರಿಗೆ ಯಾವ್ದು ಉತ್ತಮವಾದ ತೀರ್ಮಾನ ತೆಗೆದುಕೊಳ್ತೇವೆ. ಅಧಿಕಾರ ನಡಿ, ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿದ ಇನ್ನ ಹತ್ತು ಅದಕ್ಕೆ ಮಸಲಾಗ್ಬೇಕಲ್ಲ. ನಿಮ್ಮ ಕಾರ್ಯಕರ್ತ ನಿಮ್ಮ ಪಕ್ಷದ ನ್ಯೂನತೆಗಳು ಎಸ್ ಡಿ ಪಿ ಏನ್ ಬೆಳೆಸ್ತಾ ಇದೆ ಅಂತ ಗೊತ್ತಿರ? ಖಂಡಿತ ನೋಡಿ, ಕಾರ್ಯಕರ್ತನೇ ನಮ್ಮ ಶಕ್ತಿ. ಕಾರ್ಯಕರ್ತ ಏನು ಕೊಟ್ಟು ತೊಂದರೆ ಇಲ್ಲ. ಸ್ಥಳೀಯ ಮಟ್ಟದ ಕೆಲವು ಮುಖಂಡರು ಅಥವಾ ನಮ್ಮ ಸ್ಥಳೀಯ ಮತ್ತು ನಮ್ಮ ಅಂತ ಮುಖಂಡರ ಅಲ್ಲ ನಮ್ಮ ಅಂತ ಜನಪ್ರತಿನಿಧಿಗಳ ಅಥವಾ ದೊಡ್ಡ ಮಟ್ಟದ ಕೆಲವು ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಅಥವಾ ಸರಿಯಾಗಿ ಆ ವ್ಯವಸ್ಥೆಯನ್ನು ಆತ್ಮಾವಲೋಕನ ಮಾಡಿಕೊಳ್ತೇವೆ. ಸೊ ಕಾರ್ಯಕರ್ತರ ಕಾರಣಕ್ಕೂ ನಾನು ಇದನ್ನು ದೂಷಿಸಲಿಕ್ಕೆ ಹೋಗಿದ್ದೀನಿ. ಬಂಟ್ವಾಳ ಮತ್ತು ಉಳ್ಳಾಳ ಮೂರು ಕಡೆಯು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಇದು ವಿಧಾನಸಭೆ ಎಲೆಕ್ಷನ್ ಇತ್ತು, ನೋಡಿ ಒಂದೊಂದು ಎಲೆಕ್ಷನ್ಗೆ ನಾವು ಕನೆಕ್ಷನ್ ಮಾಡ್ಬೇಕಂತ ಇಲ್ಲ. ಆಯ್ತಾ? ಸೊ ಎಮ್ ಎಲ್ ಎ ಎಲೆಕ್ಷನ್ ಚುನಾವಣೆ ಬೇರೆ ಬರ್ತದೆ, ಇವತ್ತು ನಮ್ಮ ಲೋಕಸಭಾ ಚುನಾವಣೆ ಇವತ್ತು ಬೇರೆ ಬರ್ತದೆ. ಕಳೆದ ಸಲ ನಾವು ಏಳು ಕ್ಷೇತ್ರದಲ್ಲಿ ನಾವು ಇಲ್ಲಿ ನಾವು ಕಾಂಗ್ರೆಸ್ ಶಾಸಕರಿದ್ದೇವೆ, ಲೋಕಸಭೆ ನಮ್ಗೆ ಯಶಸ್ವಿ ಆಗಲಿಕ್ಕೆ ಆಗಲಿಲ್ಲ. ಈ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಇರಲಿಲ್ಲ, ಲೋಕಸಭೆಯಲ್ಲಿ ನಾವು ಇರಲಿಲ್ಲ, ಸ್ಥಳೀಯ ಸಂಸ್ಥೆಯಲ್ಲಿ ನಾವು ಇರಲಿಲ್ಲ, ಎಮ್ ಎಲ್ ಎ ನಾವೇ ಕೂಡ ಬಂದಿದ್ದೇವೆ. ಪ್ರತಿಯೊಂದು ಎಲೆಕ್ಷನ್ ಅದರ ವಿಚಾರ ಇದು ಸ್ಥಳೀಯ ಮಟ್ಟದ ಕೆಲವೊಂದು ವಿಚಾರಗಳಿರ್ತದೆ. ಕನೆಕ್ಷನ್ ಇರೋದಿಲ್ಲ ಅಂತ.